ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮವ ಮೋಹನ್. ಕನ್ನಡದ ಹೆಸರಾಂತ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಏನಪ್ಪ ಅದರಲ್ಲಿ ಹೊಸ ಅಪ್ಡೇಟ್ ಅಂದರೆ ಆ್ಯಂಕರ್ ಬದಲಾಗ್ತಿದ್ದಾರಂತೆ. ಇದು ಅಚ್ಚರಿ ಆದರೂ ನಿಜ. ಏನು ಈ ವಿಷಯ, ಏನು ಹೇಳ್ತಿದ್ದೀವಿ ಅಂತ ನೋಡ್ಕೊಂಬರೋಣ, ಬನ್ನಿ. ಹೌದು, ಕನ್ನಡದ ಬಿಗ್ ಬಾಸ್ಗೆ ಈಗ 11 ವರ್ಷ ತುಂಬಿದೆ. ಅಂದರೆ 11ನೇ ಸೀಸನ್ ಈಗ ತಾನೇ ಬರ್ತಾ ಇದೆ. ಬಿಗ್ ಬಾಸ್ ಅಭಿಮಾನಿಗಳು ಬಕಪಕ್ಷಿಯಂತೆ ಹೊಸ ಸೀಸನ್ ಆರಂಭಕ್ಕಾಗಿ ಕಾಯ್ದು ಕುಳಿತಿದ್ದಾರೆ. ಬಿಗ್ ಬಾಸ್ ಅಭಿಮಾನಿಗಳು ಈ ಸೀಸನ್ ಯಾರಪ್ಪ ಬರ್ತಿದ್ದಾರೆ ಅಂತ ಕಾಯ್ತಾ ಕುಳಿತಿಲ್ಲ. ಅದರ ಬದಲಾಗಿ ಆ್ಯಂಕರ್ ಯಾರು ಅನ್ನುವ ಗೊಂದಲ ಅಭಿಮಾನಿಗಳಲ್ಲಿ ಶುರುವಾದಂತಿದೆ. ಕನ್ನಡದ ಬಿಗ್ ಬಾಸ್ ಅಂದರೆ ಕಿಚ್ಚನ ಮುಖ ಎಲ್ಲರ ಎದುರಿಗೆ ಬರುತ್ತದೆ. ಆದರೆ ಈಗ ಅದೇ ಕಿಚ್ಚನ ನಗುಮುಖ ಇರದೇ ಇರುವ ಕಾರ್ಯಕ್ರಮ ಜನ ಒಪ್ಪಿಕೊಳ್ಳುತ್ತಾರಾ ಅನ್ನುವ ಅಂಶ ತಳ್ಳಿ ಹಾಕೋಕೆ ಆಗಲ್ಲ. ಚಂದನವನದ ಕ್ಯೂಟ್ ಆಕ್ಟರ್ ಗೋಲ್ಡನ್ ಬಾಯ್ ಗಣೇಶ್ ಅವರು ಕಾಮಿಡಿ ಟೈಮ್, ಗೋಲ್ಡನ್ ಮಿನಿಟ್ ಈ ಥರ ಕಾರ್ಯಕ್ರಮ ಮಾಡಿದ್ದ ಅನುಭವ ಅವರಿಗಿದೆ. ಸದಾ ಹಸನ್ಮುಖಿಯಾಗಿರುವ ಗಣೇಶ್ ಸೀರಿಯಸ್ ಸಿಚುವೇಶನ್ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಬಿಗ್ ಬಾಸನ್ನ ನಿಭಾಯಿಸ್ತಾರೆ ಅನ್ನುವುದು ಗೊತ್ತಾಗ್ತಾ ಇಲ್ಲ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಗೋಲ್ಡನ್ ಗನಿ ಮುಂದಾಳತ್ವ ವಹಿಸುತ್ತಾರೆ ಅಂತಿದ್ದಾರೆ ಅವರ ಅಭಿಮಾನಿಗಳು. ಕಾಂತಾರ ಮಾಡಿ ಕಾಂತಿ ಹೆಚ್ಚಿಸಿಕೊಂಡಿರುವ ಕರಾವಳಿಯ ಹುಡುಗ ರಿಷಬ್ ಶೆಟ್ಟಿ, ಈ ವಿಚಾರಕ್ಕಾಗಿ ಅವರ ಹೆಸರು ಕೂಡ ತಳಿಕೆ ಹಾಕೊಂಡಿದೆ. ಮೊದಲೇ ಕಾಂತಾರ ಪ್ರಿಕ್ವೆಲ್ಲಲ್ಲಿ ಬ್ಯುಸಿ ಆಗಿರುವ ರಿಷಬ್ ಅವರು ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾರಾ ಅನ್ನೋದು ಕನ್ಫರ್ಮ್ ಆಗಬೇಕಾಗಿದೆ. ವಯಸ್ಸಾದರೂ ವಯಸ್ಸಿಗೆ ಚಾಲೆಂಜ್ ಮಾಡಿ ನಾನಿನ್ನು ಯಂಗ್ ಅನ್ನುವ ರಮೇಶ್ ಅರವಿಂದ್ ಅವರು ಬಿಗ್ ಬಾಸ್ ಕಾರ್ಯಕ್ರಮದ ಅಧಿಪತಿ ಆಗ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಆಗ್ತಾ ಇದೆ. ಈ ಹಿಂದೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅದರ ಯಶಸ್ಸನ್ನು ಕಂಡಿರುವ ರಮೇಶ್ ಅರವಿಂದ್ ಅವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಆ್ಯಂಕರ್ ಆಗ್ತಾರೆ ಎಂದು ಜನ ಗುಸುಗುಸು ಮಾತಾಡ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಚಾನೆಲ್ ಕಡೆಯಿಂದ ಯಾವುದೇ ಮಾಹಿತಿ ಹೊರಬಂದಿಲ್ಲ. ಯಾರು ಆ್ಯಂಕರ್ ಆಗ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗೇ ಉಳಿದಿದೆ. ನಿಮಗೆ ಯಾರಾಗಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.